ಹೇಳಿ ನಾ ಬಿದ್ದೋರ್ ಹೇಳ್ತಾ ಇದೀನಿ ಅಣ್ಣ, ನೀವು ಹೋಗಿ ಪಾಸ್ ಗಳನ್ನು ಹುಡುಕಬೇಕು. ರಾಕ್ಷಸ ತರ ಕಾಣ್ತಾರೆ, ನೀನ್ ಒಬ್ಬ ಒಳ್ಳೆ ಮನುಷ್ಯ. ನನ್ಗೆ 2 ನಿಮಿಷ ನಿನ್ನ ಹತ್ರ ಕಿತ್ಕೊಳೋದಕ್ಕೆ. ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಆಗಾಗ ಕೆಲವೊಂದು ಶಾಕ್ ನ ಕೊಡ್ತಾನೆ ಇರ್ತಾರೆ. ಈ ವಾರ ಹೆಚ್ಚಿನ ಪಂಚಾಯಿತಿಯಲ್ಲಿ ಒಂದಷ್ಟು ಗಿಫ್ಟ್ ಗಳನ್ನ ಕಂಡು ಶಾಕ್ ಆದಂತ ಸ್ಪರ್ಧಿಗಳು ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಗೊತ್ತಾಗಿ ಖುಷಿಯಾಗಿದ್ರು. ಇಂದು ಬಿಟ್ಟಿರುವ ಬಿಗ್ ಬಾಸ್ ಪ್ರೋಮೋನಲ್ಲಿ ಒಂದಷ್ಟು ಶಾಕ್ ಅಂತೂ ಕಾದಿದೆ. ಪ್ರತಿ ವಾರ ಕೂಡ ಕಂಟೆಸ್ಟೆಂಟ್ಗಳು ನಾಮಿನೇಷನ್ ಮಾಡಬೇಕಾಗುತ್ತೆ ಇಬ್ಬರ ಹೆಸರನ್ನ. ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತೆ. ಆದರೆ ಬೆಳಗ್ಗೆ ಬೆಳಗ್ಗೆ ವೇಕಪ್ ಸಾಂಗ್ ಬದಲು ಬಂದಿದ್ದು ಬಿಗ್ ಬಾಸ್ನ ಧ್ವನಿ. ಈ ಧ್ವನಿ ಕೊಟ್ಟಿದ್ದು ಒಂದು ಶಾಕ್. ಅದೇನು ಅಂತ ಅಂದರೆ, ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಎಲ್ಲರಿಗೂ ಇರುವುದಿಲ್ಲ ಅಂತ ಹೇಳಿ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಮನೆಯಲ್ಲಿ ಇರುವಂತಹ ಬಲೂನ್ಗಳನ್ನು ಹೊಡೆದು ನಾಮಿನೇಷನ್ ಟಾಸ್ಕ್ ಅನ್ನು ಹುಡುಕಬೇಕು ಎಂಬ ಟಾಸ್ಕ್ ಬಿಗ್ ಬಾಸ್ ಕೊಡ್ತಾರೆ. ಆ ಧ್ವನಿ ಕೇಳಿದ ನಂತರದಲ್ಲಿ ಸ್ಪರ್ಧಿಗಳು ಆಚೆ ಬಂದು ಮನೆ ತುಂಬ ಇರುವಂತಹ ಬಲೂನ್ಗಳನ್ನು ಹೊಡೆಯಲು ಮುಂದಾಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಚೀಟಿ ಸಿಕ್ಕಿದ್ದು ಮಾತ್ರ ಒಬ್ಬರಿಗೆ, ಅದು ಡ್ರೋನ್ ಪ್ರತಾಪ್ಗೆ ಮಾತ್ರ. ಆ ಚೀಟಿ ಸಿಕ್ಕಿದ್ದೇ ಡ್ರೋನ್ ಪ್ರತಾಪ್ಗೆ, ತಪ್ಪಾಯ್ತಾ ಎಂಬ ಟೈಟಲ್ ಅನ್ನು ಕೂಡ ಪ್ರೋಮೋ ಮೇಲೆ ಕೊಡಲಾಗಿದೆ. ಯಾಕೆ ಅಂತ ಅಂದರೆ, ಬಹುಶಃ ಇಡೀ ಸ್ಪರ್ಧಿಗಳಲ್ಲಿ ಸಿಕ್ಕಿದ್ದು ಡ್ರೋನ್ಗೆ ಮಾತ್ರ ಅನಿಸುತ್ತೆ. ಹಾಗಾಗಿ ಆ ಚೀಟಿಲಿ ಇರೋದು ಏನು ಎಂಬುದನ್ನ ನೋಡೋಕೆ ಮನೆಯ ಸ್ಪರ್ಧಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಅದರಲ್ಲಿ ವಿನಯ್ ಅಟ್ಲೀಸ್ಟ್ ಆ ಚೀಟಿಲಿ ಏನಿದೆ ತೋರಿಸು, ನಮ್ಗೆ ಏನು ಅಂತ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಬಹುಶಃ ಅಲ್ಲಿದ್ದು ಒಂದೇ ಒಂದು ಚೀಟಿ ಅನ್ಸುತ್ತೆ. ಹಾಗಾಗಿ ಆ ಚೀಟಿ ಸಿಕ್ಕಿದ್ದು ಡ್ರೋನ್ ಪ್ರತಾಪ್ಗೆ ಮಾತ್ರ. ಆ ಚೀಟಿಲಿ ಇರೋದಾದ್ರೂ ಏನು ಎಂಬುದನ್ನ ನೋಡ್ಲಿಕ್ಕೆ ಡ್ರೋನ್ ಪ್ರತಾಪ್ ಮೇಲೆ ಪ್ರತಿಯೊಬ್ರು ಕೂಡ ಹಾರ್ತಾರೆ, ಕಿತ್ಕೊಳ್ಳಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ, ಒಂದಷ್ಟು ಮಾತಿನ ಯುದ್ಧ ನಡೀತಾನೆ ಇರುತ್ತೆ. ಅದರಲ್ಲಿ ತುಕಾಲಿ ಸಂತು ಇಲ್ಲಿ ಇರೋರೆಲ್ಲ ರಾಕ್ಷಸರು, ನೀನೊಬ್ನೆ ಮಾತ್ರ ಒಳ್ಳೆಯಂತರ ಕಾಣಬೇಕಾ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ವಿನಯ್, ನಿನ್ನ ಹತ್ರ ಚೀಟಿ ಕಿತ್ಕೊಳ್ಳೋಕೆ 2 ನಿಮಿಷ ಸಾಕು ಅಂತ ಮತ್ತೆ ಅದನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಮನೆ ಮಂದಿಯೆಲ್ಲ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ಮೇಲೆ ಹಾರ್ತಾರೆ. ಇನ್ನೊಂದ್ ಕಡೆ ಡ್ರೋನ್ ಪ್ರತಾಪ್ ಕೂಡ ಸಾಕಷ್ಟು ಕಿರ್ಚಾಡ್ಕೊಳ್ತಾ ಇರ್ತಾರೆ. ಆದ್ರೆ ಈ 25 ಸೆಕೆಂಡಿನ ಪ್ರೋಮೋ ಇಷ್ಟರ ಮಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆದ್ರೆ ಇಂದಿನ ಎಪಿಸೋಡ್ ಎಷ್ಟರ ಮಟ್ಟಿಗೆ ಇರುತ್ತೆ, ಮತ್ತೆ ಡ್ರೋನ್ ಪ್ರತಾಪ್ ಮೇಲೆ ಕಂಟೆಸ್ಟೆಂಟ್ಗಳು ಎಷ್ಟರ ಮಟ್ಟಿಗೆ ಹರಿಹಾಯ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.